ಇವತ್ತು ನಮ್ಮ ಪೋಸ್ಟರ್ಗಳನ್ನ ಫ್ಲೆಕ್ಸ್ಗಳನ್ನ ಅರ್ಧಾಗ್ತಕ್ಕಂಥ ಮುಸಿ ಬಳಿತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಎಚ್ಚರಿಕೆಯ ಮಾತನ್ನ ಕೊಡ್ತಾ ಇದ್ದೇನೆ, ನೀವು ಇದೇ ರೀತಿ ಮುಂದುವರೆದರೆ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರು ಕೂಡ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡಬಾರದು, ಅದನ್ನ ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿನ್ನೆ ಮೊನ್ನೆ ಪೊಲೀಸ್ನವ್ರಿಗೆ ಮಾತಾಡಿದ್ದೇನೆ, ಆದರೂ ಕೂಡ ಈ ಕುಟಿಲ ಪ್ರಯತ್ನಗಳನ್ನ, ಕೆಟ್ಟ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಇನ್ನು 6 ತಿಂಗಳಾದ ತಕ್ಷಣ ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗ್ತದೆ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಅಷ್ಟೇ ಪೊಲೀಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪೊಲೀಸ್ನವರು ಕೆಟ್ಟವರು ಅಂತ ಹೇಳಕ್ ಹೋಗಲ್ಲ, ಕೆಲವು ಪೊಲೀಸ್ನವರು ನೀವೇನಾದರೂ ಅವ್ರ ಜೊತೆ ಶಾಮೀಲ್ ಆದ್ರೆ ನಿಮಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತ ಕಾಲ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ ಗುಂಡ್ಲುಪೇಟೆಯಿಂದ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಲಿಕ್ಕೆ ಇವತ್ತು ನಮ್ಮ ಪೋಸ್ಟರ್ಗಳನ್ನ ಫ್ಲೆಕ್ಸ್ಗಳನ್ನ ಅರ್ಧಾಗ್ತಕ್ಕಂಥ ಮುಸಿ ಬಳಿತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಎಚ್ಚರಿಕೆಯ ಮಾತನ್ನ ಕೊಡ್ತಾ ಇದ್ದೇನೆ, ನೀವು ಇದೇ ರೀತಿ ಮುಂದುವರೆದರೆ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರು ಕೂಡ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡಬಾರದು, ಅದನ್ನ ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿನ್ನೆ ಮೊನ್ನೆ ಪೊಲೀಸ್ನವ್ರಿಗೆ ಮಾತಾಡಿದ್ದೇನೆ, ಆದರೂ ಕೂಡ ಈ ಕುಟಿಲ ಪ್ರಯತ್ನಗಳನ್ನ, ಕೆಟ್ಟ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಇನ್ನು 6 ತಿಂಗಳಾದ ತಕ್ಷಣ ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗ್ತದೆ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಅಷ್ಟೇ ಪೊಲೀಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪೊಲೀಸ್ನವರು ಕೆಟ್ಟವರು ಅಂತ ಹೇಳಕ್ ಹೋಗಲ್ಲ, ಕೆಲವು ಪೊಲೀಸ್ನವರು ನೀವೇನಾದರೂ ಅವ್ರ ಜೊತೆ ಶಾಮೀಲ್ ಆದ್ರೆ ನಿಮಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತ ಕಾಲ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ ಗುಂಡ್ಲುಪೇಟೆಯಿಂದ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ